ಇದರ ವಿಕ್ಟಿಮ್ಸ್ ಇದ್ದಾರೆ ಅವರಿಗೆ ಎಸ್ಡಿಪಿ ಒಂದು ಕಾನೂನು ಸಹಾಯವಾಣಿಯನ್ನ ನಾವು ತೆರಿತಾ ಇದ್ದೇವೆ ಒಂದು ಲೀಗಲ್ ಹೆಲ್ಪ್ ಡೆಸ್ಕ್ ಅನ್ನು ನಾವು ತೆಗಿತಾ ಇದ್ದೇವೆ ಇದರಲ್ಲಿ ಬೆಂಗಳೂರಿನಲ್ಲಿ 5 ಅಡ್ವೊಕೇಟ್ ಗಳ ತಂಡ ಇದಕ್ಕಾಗಿ ಕೆಲಸ ಮಾಡುತ್ತದೆ ಅದೇ ರೀತಿ ಎಲ್ಲಾ ಜಿಲ್ಲೆಗಳಲ್ಲೂ 2-3 ಅಡ್ವೊಕೇಟ್ ಗಳು ಇದಕ್ಕಾಗಿ ತಯಾರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದನ್ನ ಪತ್ರಿಕಾ ಮಾಧ್ಯಮದ ಮೂಲಕ ಬಹಿರಂಗಗೊಳಿಸುತ್ತೇವೆ ಅಂದ್ರೆ ಈ ನಾರ್ಮಲಿ ಬಡವರು ಇರ್ತಾರೆ ವಿಕ್ಟಿಮ್ಸ್ ಅನ್ಎಜುಕೇಟೆಡ್ ಇರ್ತಾರೆ ಅವರಿಗೆ ಯಾನಾದರೂ ಈ ರೀತಿ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಕಂಪ್ಲೇಂಟ್ ಮಾಡಬೇಕು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಯಾರಿಂದ ಸಹಾಯ ಕೇಳಬೇಕು ಅನ್ನುವಂತ ಅರಿವು ಇರೋದಿಲ್ಲ ಕಾನೂನಿನ ಅರಿವು ಇರೋದಿಲ್ಲ ಹಾಗಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ನಮ್ಮ ಒಂದು ಮಾರ್ಗದರ್ಶನ ಕೊಡುವುದು ಯಾರು ಕೂಡ ನ್ಯಾಯದಿಂದ ವಂಚಿತರಾಗಬಾರದು ಹಾಗಾಗಿ ಅವರಿಗೆ ಸರಿಯಾದಂತ ಕಾನೂನು ಮಾರ್ಗದರ್ಶನಗಳನ್ನು ಕೊಟ್ಟು ಅವರು ನ್ಯಾಯ ಪಡೆಯಲಿಕ್ಕೆ सोशल डेमोक्रेटिक पार्टी आफ् इंडिया सहाय इडी कर्नाटक अदरल विशेषवा नानी इच्छेपड़ते यदे जाति मतलब सीमित आगे यारू संतर याद जातिवर अब मुसलमान दलित क्रिश्चियन आदिवासी यारे संतर आ संतर कानून मार्गदर्शन लीगल हेल्प डेस्क ना इतने विचार एरने विचार इवत्तु देहली मुख्यमंत्री अरविंद केजरीवाल बेंगलूरु आगमिसिदारे राजकीय कॉन्फरेंस कोस्कर इवत्तु देहली अक्षरशा देहली जहांगीरपुरी मोन्ने रामनवमी संदर्भदल्लि आ जहांगीरपुरी आ ओंदु भागक्के यावुदे अनुमति इल्लदिद्दरू कूड संघ परिवारद गुंडागळु एल्ला रीतिय हत्यारगळन्नु आयुधगळन्नु हिडिदु अल्लि मसीदी एदुरुगडे प्रोवोकेटिव आगंत स्पीच अन्न माडि प्रोवोकेटिव घोषणेगळन्नु कूगि आनंतर कल्लु तूराट नडेदु ओंदु गलभे सृष्टियागिदे ई गलभेय हिन्नेलेयल्लि मुसलमानरन्न गुरियागिसिकोंडु मुसलमानरन्न बंधन मात्र अल्ल मुसलमानर मने अंगडिगळन्नु ध्वंसगोळिसलागुत्तदे सुप्रीम कोर्ट निर्देशन स्टेटस् को मेंटेन माडबेकु अंत इद्दरू कूड इवत्तु ಅದನ್ನ ಮೀರಿ ಈ ರೀತಿಯಾದಂತ ನಡೆಯುತ್ತಿದೆ ಆದರೆ ಆಡಳಿತ ನಡೆಸುವಂತ ಮುಖ್ಯಮಂತ್ರಿ ಅರವಿಂದ್ ಕೇಜರಿವಾಲ್ ಆ ಸಂತ್ರಸ್ತರ ಸಹಾಯಕ್ಕೆ ನಿಲ್ಲುವುದನ್ನ ಬಿಟ್ಟು ಅವರಿಗೆ ಅಲ್ಲಿಗೆ ಭೇಟಿ ಕೊಡಲಿಕ್ಕೆ ಟೈಮ್ ಇರಲಿಲ್ಲ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ರಾಜಕೀಯ ಮಾಡಲಿಕ್ಕೆ ದೆಹಲಿಯ ಸಂತ್ರಸ್ತ ಜನರ ಪಾಲಿಗೆ ಬಿಜೆಪಿಯ ಸಂಘ ಪರಿವಾರದ ದ್ವೇಷಕ್ಕೆ ಗುರಿಯಾಗಿ ಅವರ ಮನೆಗಳನ್ನ ಅಂಗಡಿಗಳನ್ನ ಕಳೆದುಕೊಂಡು ಜನ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ನಿಮ್ಮ ರಾಜ್ಯದ ಜನರನ್ನೇ ಕಾಪಾಡಕಾಗದ ನೀವು ಕರ್ನಾಟಕದಲ್ಲಿ ಬಂದು ಏನು ರಾಜಕಾರಣ ಮಾಡ್ತೀರಿ ಯಾವ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ನೀವು ಆ ಸಂತ್ರಸ್ತ ಜನರ ಪರವಾಗಿ ನಿಲ್ಲಲ್ಲ ಸುಪ್ರೀಂ ಕೋರ್ಟ್ನ ಆರ್ಡರ್ನ ಪರವಾಗಿ ನೀವು ನಿಲ್ಲಬೇಕಾಗಿತ್ತು ಎಲ್ಲಿದ್ದಾರೆ ನಿಮ್ಮ ಎಂಎಲ್ಎಗಳು ಟ್ವಿಟರ್ ನಿಂದ ಅಥವಾ ಹೇಳಿಕೆಗಳಿಂದ ಆಗಲೇ ಯಾಕೆ ನೀವು ಅಲ್ಲಿ ಹೋಗಿ ನಿಲ್ಲಬಾರದಿತ್ತು ನಿಮ್ಮ ಎಂಎಲ್ಎಗಳು ಯಾಕೆ ನಿಲ್ಲಬಾರದಿತ್ತು ಅಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇರುವಂತದ್ದು ಅವರು ಇಲ್ಲೀಗಲ್ ಆಗಿದ್ದಾರೆ ಇಲ್ಲೀಗಲ್ ಮನೆ ಕಟ್ಟಿಕೊಂಡಿದ್ದಾರೆ ಇಲ್ಲೀಗಲ್ ಅಂಗಡಿಗಳು ಕಟ್ಟಿಕೊಂಡಿದ್ದಾರೆ ಯಾಕೆ ಇದಕ್ಕೆ ಕಾರಣ ಏನು 75 ವರ್ಷ ಆಡಳಿತ ನಡೆಸಿದ ಈ ನಮ್ಮನ್ನ ಆಳಿದಂತ ರಾಜಕೀಯ ಪಕ್ಷಗಳು ಯಾಕೆ ಇವರಿಗೆ ಮನೆ ಕೊಡಲಿಲ್ಲ ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಗೂ ಇಲ್ಲಿ ಒಂದು ಸೂರನ್ನ ಕಲ್ಪಿಸೋದು ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸೋದು ಶಾಲೆಗಳನ್ನು ಕೊಡುವಂತದ್ದು ಅದು ಸರ್ಕಾರದ ಜವಾಬ್ದಾರಿ ಅಲ್ವಾ ಯಾಕೆ ನರೇಂದ್ರ ಮೋದಿ ಅವರು ಮನೆಯನ್ನ ಕೊಟ್ಟಿದ್ರೆ ಆ ಬಡವರು ಯಾಕೆ ಅಲ್ಲಿ ಗುಡಿಸಲು ಇರ್ತಾರೆ ನಾನು ಎಲ್ಲರಿಗಿಂತ ಭಿನ್ನ ನಾನು ಏನೋ ದೊಡ್ಡ ಡೆವಲಪ್ಮೆಂಟ್ ಮಾಡ್ತಿದ್ದೆ ಅಂತ ಹೇಳಿ 4 ಶಾಲೆಗಳನ್ನ ತೋರಿಸಿ 4 ಆಸ್ಪತ್ರೆಗಳನ್ನ ಸೋಲಿಸಿ ಮೀಡಿಯಾಗಳಲ್ಲಿ ಪ್ರಚಾರ ಗಿಟ್ಟಿಸುವ ಅರವಿಂದ್ ಕೇಜ್ರಿವಾಲ್ ನೀವು ನಮಗೆ ಹೇಳಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ನಾನು ಪ್ರಶ್ನೆ ಮಾಡ್ತೇನೆ ದೆಹಲಿಯಲ್ಲಿ ಎಷ್ಟು ಜನ ಈ ರೀತಿ ಸ್ಲಮ್ ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಷ್ಟು ಜನ ವಸತಿ ರಹಿತರಿದ್ದಾರೆ ಈ ನಿಮ್ಮ ಆಡಳಿತ ಈ ಅವಧಿಯಲ್ಲಿ ಎಷ್ಟು ಜನರಿಗೆ ನೀವು ಸೂರನ್ನ ಕೊಟ್ಟಿದ್ದೀರಿ ಇದಕ್ಕೆ ಉತ್ತರ ಕೊಡಿ ಇದಕ್ಕೆ ಉತ್ತರ ಕೊಡದೆ ನೀವು ಅಲ್ಲಿ ಯಾವುದೇ ರೀತಿ ಅಲ್ಲಿ ವಿಸಿಟ್ ಮಾಡದೆ ಅವರ ಸಹಾಯಕ್ಕೆ ನಿಲ್ಲದೆ ಇಲ್ಲಿ ಕರ್ನಾಟಕಕ್ಕೆ ಬಂದು ರಾಜಕಾರಣ ಮಾಡ್ತಾ ಇರುವಂತದ್ದು ಕರ್ನಾಟಕದ ಜನತೆ ಮುಟ್ಟಾಳರಲ್ಲ ನಿಮ್ಮ ಈ ರೀತಿಯಾದಂತ ದ್ವಂದ್ವ ನೀತಿಗೆ ಬಲಿಯಾಗಲಿಕ್ಕೆ ನಾನು ಕರ್ನಾಟಕದ ಜನತೆಗೆ ತಮ್ಮ ಮಾಧ್ಯಮದ ಮೂಲಕ ಎಚ್ಚರವನ್ನು ಕೊಡ್ತೇನೆ ಈ ರೀತಿಯಾದಂತ ದ್ವಂದ್ವ ನಿಲ್ಲಿರುವಂತ ಜನರ ಜನ ವಿರೋಧಿ ಆಗಿರುವಂತ ಇಂತ ರಾಜಕೀಯ ಪಕ್ಷಗಳ ಬಗ್ಗೆ
ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಬಯಸುತ್ತೇನೆ ಥ್ಯಾಂಕ್ ಯು